ಇಡೀ ದೇಶ ರಕ್ತ ಕುದಿಯುವ ಹಾಗೆ ಕನ್ನೈಲಾಲ್ ಕೊಲೆ ಪ್ರಕರಣ ನಡೆದಿದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಹಿಂದೂ ಸಮಾಜದ ಕೊಲೆಯಾಗಿದ್ದು ಈ ಕುರಿತು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಕಿಡಿಗೇಡಿ ಮುಸ್ಲಿಂ ಸಮುದಾಯದ ಯುವಕರ ಈ ಕೃತ್ಯ ಖಂಡನೀಯ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಆರೋಪಿಗಳ ಮೇಲೆ ಕ್ರಮ ಅನುಮಾನಸ್ಪದವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಷ್ಟೇ ಅಲ್ಲ, ಅಂತವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಕೊಲ್ಲುವುದಾಗಿ ಹೇಳುತ್ತಾರೆ. ಇವರ ಮೇಲೆ ಭಯೋತ್ಪಾದನೆ ಕೇಸ್ ದಾಖಲಿಸಿ ಇವರಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಕನ್ನಯ್ಯಲಾಲ್ ಒಬ್ಬ ಟೈಲರ್ ಅನ್ನ ಅತ್ಯಂತ ಹೀನಾಯವಾಗಿ ಅಮಾನುಷವಾಗಿ ರಾಕ್ಷಸಿ ಪ್ರವೃತ್ತಿಯಲ್ಲಿ ಕೊಲೆ ಮಾಡಿದ್ದು ಖಂಡನೀಯವಾದು. ಇಡೀ ದೇಶ ಇವತ್ತು ರಕ್ತ ಕುದಿಯಂಗ್ ಮಾಡಿದೆ. ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ರೋಷ ಇವತ್ತು ನಿರ್ಮಾಣ ಆಗಿದೆ. ಕನ್ನಯ್ಯಲಾಲನ್ನು ನೀವು ಕೊಂದಿಲ್ಲ, ನೀವು ಹಿಂದೂ ಸಮಾಜವನ್ನು ಕೊಲ್ತಾ ಇದೆ, ಹಿಂದೂ ಸಮಾಜವನ್ನು ಕೆಣಕ್ತಾ ಇದೆ. ನಾನು ಹೇಳೋದು, ಕಿಡಿಗೇಡಿ ಮುಸ್ಲಿಮರು ಈ ಪ್ರವೃತ್ತಿ ಅತಿ ಆಯಿತು. ಸೊ ಅತಿಯಾದಂತಹ ಈ ಪ್ರವೃತ್ತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ, ಇವತ್ತು ರಾಜಸ್ಥಾನದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಎಂಟರ್ ಆಗಬೇಕಿದ್ದವ್ರಿಗೆ. ಯಾಕೆಂದರೆ ಈ ಸಮಯದಲ್ಲಿ ಮೋದಿಯವರನ್ನೂ ಕೂಡ ನಾವು ಹೊಡಿತೀವಿ, ಇದೇ ಮಚ್ಚಿನಿಂದ ಹೊಡಿತೀವಿ ಅಂತನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಕೇಂದ್ರ ಸರ್ಕಾರ ಎಂಟರ್ ಆಗಿ ನಾನು ಹೇಳೋದು, ಇದನ್ನು ಭಯೋತ್ಪಾದನೆ ಕೇಸಿನಲ್ಲಿ ಅವರನ್ನು ಒಳಗಡೆ ಹಾಕಿ ಎಂದೆಂದೂ ಹೊರಗೆ ಬರಬಾರದು. ಗಲ್ಲು ಶಿಕ್ಷೆ ಆಗುವವರೆಗೆ ಆ ರೀತಿಯ ಒಂದು ಮಾಡಿದರೆ ಮಾತ್ರ ಈ ಕಿಡಿಗೇಡಿ ಮುಸ್ಲಿಮರ ಮಾನಸಿಕತೆ ಇದೆಲ್ಲ ಇದು ನಿಲ್ಲುತ್ತೆ. 9 ಲೈವ್ ನ್ಯೂಸ್, ಧಾರವಾಡ.